ಮೇಡಮ್, ಇವತ್ತಿನ ಸಿನಿಮಾದಲ್ಲಿ ಒಂದು ಟೈಟಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿನಿಮಾನ ನೋಡೋಕ್ಕಿಂತ ಮುಂಚೆ ಟೈಟಲ್ ನೋಡಿ ಸಿನಿಮಾಗೆ ಬರೋ ತುಂಬ ಜನ ಇದ್ದಾರೆ. ಸೊ ಟೈಟಲ್ ಬಗ್ಗೆ ನೀವು ಹೇಳೋದಾದ್ರೆ. ಆ್ಯಕ್ಚುಲಿ ಇನಿಷಿಯಲಿ ಟೈಟಲ್ ಹೇಳಾದಮೇಲೆ ನನ್ನ ಟೈಟಲ್ ಇಷ್ಟ ಆಗಿ ಕತೆ ಕೇಳಿದೆ. ಸೊ ನನಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು ಫಾರ್ ರಿಜಿಸ್ಟ್ರೇಷನ್, ಯಾಕೆಂದರೆ ಅದೊಂಥರ ಸಿನಿಮಾಗೆ ಬರೋರಿಗೆ ಇನ್ವಿಟೇಷನ್ ಇದ್ದಂಗೆ ಸಿನಿಮಾ ಟೈಟಲು. ಸೊ ಫಸ್ಟ್ ಟೈಟಲ್ ಇಂಪಾರ್ಟೆಂಟ್ ಅಂತ. ಸೊ ಕತೆ ಕೇಳಿದ್ಮೇಲೆ ಟೈಟಲ್ಗೆ ಜಸ್ಟಿಫೈ ಆಗೋ ರೀತಿ ಕತೆ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಈ ಸಿನಿಮಾ ಒಪ್ಕೊಂಡಿದ್ದೆ ನಾನು. ಸೊ ಲವ್ ಮಾಕ್ಟೈಲ್ ಸಿನಿಮಾ ಆದಮೇಲೆ ಮಿಲನ ಮೇಡಮ್ ಫುಲ್ ಬಿಸಿ ಆಗಿಬಿಟ್ಟಿದ್ದಾರೆ. ಹೌದು ಹೌದು, ಲಾಸ್ಟ್ ಟೈಮ್ ಬಂದಾಗ ಕೂಡ ಕೃಷ್ಣ ಸರ್ ನಾನು ಕೇಳ್ತಾ ಇದ್ದೆ ಸರ್ ಲವ್ ಮಾಕ್ಟೈಲ್ ಅದನ್ನು ತುಂಬ ಬಿಸಿ ಆಗಿಬಿಟ್ಟಿದ್ದೀರಾ, ದುಡ್ಡೆಲ್ಲ ಎಲ್ಲಿ ಇಡ್ತಿದ್ದೀರಾ ಅಂತ ಸರ್ ಕೇಳಿದ್ದೆ ನಾನು. ಅವ್ರೇನೋ ಬೇರೆ ಆನ್ಸರ್ ಇದೆ, ನೀವೇನು ಹೇಳ್ತೀವಿ? ದುಡ್ಡು ಪ್ರಶ್ನೆ ಗೊತ್ತಿಲ್ಲ, ಟೈಮ್ ಸಿಗ್ತಾ ಇಲ್ಲ. ಎಸ್ ಹೌದು, ಅಂದರೆ ತುಂಬ ಸಿನಿಮಾಗಳು ನಡೀತಾ ಇದೆ. ಸೊ ಹಾಗಾಗಿ ಇನ್ಫ್ಯಾಕ್ಟ್ ಇದು ಲವ್ ಮಾಕ್ಟೈಲ್ ಟು ಶುರುವಾಗಕ್ಕೆ ಮುಂಚೆ ಶುರುವಾಗಿದ್ದ ಸಿನಿಮಾ. ಲವ್ ಮಾಕ್ಟೈಲ್ ಆದಮೇಲೆ ಲವ್ ಮಾಕ್ಟೈಲ್ ಟು ಶುರುವಾಗಕ್ಕೆ ಮುಂಚೆ ಶುರುವಾಗಿದ್ದ ಸಿನಿಮಾ. ಕತೆ ತುಂಬ ಒಂದು ಫ್ಯಾಮಿಲಿ ಸಬ್ಜೆಕ್ಟ್. ನನಗೆ ಯೂಶ್ವಲಿ ಜನಗಳಿಗೆ ರಿಲೇಟ್ ಆಗುವಂಥ ಕತೆ ಮಾಡೋಕ್ಕೆ ಇಷ್ಟ ಆಗುತ್ತೆ, ಅಂದರೆ ಸಿನಿಮಾ ಜನ ನೋಡಿದಾಗ ಜನಕ್ಕೆ ರಿಲೇಟ್ ಆಗುವಂಥ ಕತೆ. ಐ ಥಿಂಕ್ ದಿಸ್ ಒನ್ ವಿಲ್ ಬಿ ಎನ್ ಆ್ಯಬ್ಸಲ್ಯೂಟ್ ರಿಲೇಟಬಲ್ ಸಿನಿಮಾ. ಹಾಗಾಗಿ ಖುಷಿಯಾಯಿತು ನನಗೆ ಮಾಡಬೇಕಾದ್ರೆ ಸ್ಕ್ರಿಪ್ಟ್. ಈ ಸಿನಿಮಾದಲ್ಲಿ ಮೋಸ್ಟ್ ಸೀನಿಯರ್ ಅಂದ್ರೆ ನೀವೇ, ಸೊ ಎಲ್ಲರೂ ನಿಮಗೆ ಎದುರುಕೊಂಡಿದ್ದಾರೆ, ನೀವು ನಿಮ್ಮ ಹತ್ರ ಫೀಲ್ ಸಿಗ್ತಾ ಅಂತ ಮೋಸ್ಟಾ ಅಂದ್ರೆ ಇಲ್ಲಿ ಇಲ್ಲಿರೋರಲ್ಲಿ ಎಲ್ಲರೂ ನೀವೇ ಸೀನಿಯರ್ ಅಲ್ಲ ಸರ್? ಒಂದ್ಸರಿ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದೇನು ಮ್ಯಾಟ್ರ್ ಆಗಲ್ಲ. ಬಟ್ ಸಿ, ಎಲ್ಲ ದ ಹೋಲ್ ಟೀಮ್ ರಿವಾಲ್ವ್ ಆಗೋದು ಒಂದು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಮೇಲೆ, ಆಮೇಲೆ ಕತೆ ಮೇಲೆ. ಸೊ ಎರಡೂ ಕರೆಕ್ಟಾಗಿದ್ದಾಗ ಬೇರೆ ಏನು ಮ್ಯಾಟ್ರ್ ಆಗುತ್ತೆ ಅಂತ ನನಗನ್ಸಲ್ಲ. ಆ್ಯಂಡ್ ಪೃಥ್ವಿ ಆಲ್ಸೋ ಸಿನಿಮಾಗಳು ಮಾಡಿದ್ದರಿಂದ ಆರ್ಟಿಸ್ಟಾಗಿ ಜೊತೆ ಕಾಂಬಿನೇಷನ್ ಮಾಡಬೇಕಾದ್ರೆ ಅದೊಂದು ಪ್ಲಸ್ ಇರುತ್ತೆ ಯಾವಾಗಲೂ. ಸೊ ಹಾಗಾಗಿ ನಮಗೆ ಅದೊಂದು ಕಾಂಬಿನೇಷನ್ ಮಾಡಬೇಕಾದ್ರೆ ವರ್ಕೌಟ್ ಆಗಿದೆ ಅಂತ ಅನ್ಸುತ್ತೆ. ಸರ್, ಪೃಥ್ವಿ ಅಂಬರ್ ಸರ್ ಇದ್ದಾರೆ ಸರ್, ಆದಿ ಅಂತಲೇ ಫೇಮಸ್ಸು. ಈಗ ಈ ಸಿನಿಮಾ ಮುಖಾಂತರ ಯಾವ ರೀತಿಯಾಗಿ ಪೋರ್ಟ್ರೇ ಆಗ್ತೀರಾ ಅಂತ ಸಿನಿಮಾದಲ್ಲಿ? ಇದೊಂದು ಅವ್ರು ಹೇಳಿದಾಗೆ ತೀರಾ ಜನರಿಗೆ ತುಂಬ ಹತ್ತಿರ ಆಗುವಂಥ ಸಿನಿಮಾ, ಬಿಕಾಸ್ ರಿಲೇಟ್ ಮಾಡ್ಕೋಬೋದು. ಈ ಕತೆನ ನೋಡಿದಾಗ ಹೌದು, ಏನು ಪಕ್ಕದ ಮನೇಲಿ ನಡೆದಿದೆ ಅಥವಾ ನಮ್ಮ ಮನೇಲಿ ನಡೆದಿದೆ ಅನ್ನೋ ಥರನೇ ಇದೆ. ಆ್ಯಂಡ್ ಕ್ಯಾರೆಕ್ಟರ್ಸ್ ಕೂಡ ಅಷ್ಟೇ, ಇರುವಂಥ ಎಲ್ಲ ಕ್ಯಾರೆಕ್ಟರ್ಸ್ ಕೂಡ ಪ್ರತಿನಿತ್ಯ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಅಥವಾ ಅವ್ರ ಪಕ್ಕದ ಮನೇಲಿ ನೋಡುವಂಥ ಕ್ಯಾರೆಕ್ಟರ್ಸೇ. ಸೊ ಹಾಗಾಗಿ ತುಂಬ ರಿಲೇಟೇಬಲ್ ಮತ್ತು ತುಂಬ ಹತ್ತಿರ ಆಗುವಂಥ ಸಿನಿಮಾ ಅಂತ ಹೇಳ್ಬೋದು. ಯೂಶ್ವಲಿ ಅದು ತುಂಬ ಮುಖ್ಯ ಆಗುತ್ತೆ. ಈಗ ನಾವು ಪರದೆ ಮೇಲೆ ಯಾವುದೋ ಊರ ಕತೆ ನೋಡ್ದಂಗೆ ಅನಿಸ್ಬಾರ್ದು ಅಥವಾ ಯಾವುದೋ ಫಾರಿನ್ ಕತೆ ನೋಡ್ದಂಗೆ ಅನಿಸ್ಬಾರ್ದು. ಹಾಂ, ಎಲ್ಲಾಗುತ್ತೆ ಅಂತ ಅನಿಸ್ಬೋದು. ಇದು ತುಂಬ ಮನಸ್ಸಿಗೆ ತುಂಬ ಹತ್ತಿರ ಆಗುವಂಥ ಕತೆ. ಸೊ ಹಾಗಾಗಿ ಭಾಳ ಖುಷಿ ಇದ್ದಾನೆ. ಎರಡೂ ಪಾತ್ರ ಕೂಡ, ನನ್ನ ಪಾತ್ರ ಮತ್ತು ಇವ್ರ ಪಾತ್ರ, ತೀರಾ ಒಂದಷ್ಟು ಜಗಳ, ಒಂದಷ್ಟು ಮಾತು, ಒಂದಷ್ಟು ಕಾಮಿಡಿ, ಎಲ್ಲ ತುಂಬ ವಿಷಯಗಳು ನಡೆಯುತ್ತೆ ಅವರಿಬ್ಬರ ಮಧ್ಯೆ. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು. ಈಗ ಅದೇ ಒಂದು ಟ್ರಾಲ್ ಕೂಡ ಬಂದಿತ್ತು, ದಿಯಾದಲ್ಲಿರುವಂಥ ಆದಿ ಮತ್ತು ಲವ್ ಮಾಕ್ಟೈಲಲ್ಲಿರುವಂಥ ನಿತಿಮ್ಮ ಸ್ವರ್ಗದಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಆ ಥರ ಒಂದು ಮೀಮ್ಸ್ ಎಲ್ಲ ಬರ್ತಾಯಿತ್ತು ಆ ಟೈಮಲ್ಲಿ, ಅಂದರೆ ಕೋವಿಡ್ ಟೈಮಲ್ಲಿ. ಸೊ ಅದೇ ಥರ ಈ ಸಿನಿಮಾದಲ್ಲಿ ಆ ಒಂದು ಎರಡು ಕ್ಯಾರೆಕ್ಟರ್ಸ್, ಆ ಕ್ಯಾರೆಕ್ಟರ್ಸ್ ಅಲ್ಲ, ಇದರಲ್ಲಿ ಬೇರೆಯೇ ಕ್ಯಾರೆಕ್ಟರ್ಸ್, ಬಟ್ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅನಿಸ್ತಿದೆ ನನಗೆ. ಸರ್, ಸಿನಿಮಾ ಜನ ನೋಡುವಂಥದ್ದು ಇವಾಗ ತುಂಬ ಏನೋ ಪರ್ಟಿಕ್ಯುಲರ್ ಆಗಿದ್ದಾರೆ, ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಚೆನ್ನಾಗಿ ಮಾಡಿದ್ದು ಅಂತ ಹೇಳ್ತಾ ಇದ್ರು ಕೂಡ ಒಂದು ಸಿನಿಮಾನ ಒಂದು ಹೇಳಿ ಡಿಸೈಡ್ ಮಾಡಿಬಿಡ್ತಾರೆ. ಸೊ ಫಾರೆಸ್ಟ್ ಸಿನಿಮಾವನ್ನು ಯಾಕೆ ನೋಡಲೇಬೇಕು ಅಂತ ನೀವು ಹೇಳ್ತೀರಾ? ಯಾಕಂದರೆ ತುಂಬ ಸಿನಿಮಾಗಳು ಬಂದು ಹೋಗ್ತವೆ, ಎಲ್ಲರೂ ಅದೇ ಥರ ಹೇಳ್ತಾರೆ, ಬಟ್ ಸಿನಿಮಾದಲ್ಲಿ ಏನೋ ಕಂಟೆಂಟ್ ಇರಬೇಕು ಅಂತ ನೋಡ್ತಾರೆ. ಸೊ ನೀವು ಫಾರೆಸ್ಟ್ ಸಿನಿಮಾನ ಯಾಕೆ ನೋಡಬೇಕು ಪ್ರೇಕ್ಷಕರು? ನೀವೇ ಹೇಳ್ದಂಗೆ ಸಿನಿಮಾಗೆ ಕಂಟೆಂಟ್ ತುಂಬ ಮುಖ್ಯ ಅಂತ. ಸೊ ಇದರಲ್ಲಿ ತುಂಬ ಮನಸ್ಸಿಗೆ ಹತ್ತಿರ ಆಗುವಂಥ ಅಥವಾ ನೋಡಿದ ತಕ್ಷಣ ತುಂಬ ರಿಲೇಟೇಬಲ್ ಅನಿಸುವಂಥ ಒಂದು ಕತೆ ಇದೆ. ಸೊ ಆ ಕತೆನ ಎಲ್ಲ ಆರ್ಟಿಸ್ಟ್ ಇರುವಂಥ ಎಲ್ಲ ಪಾತ್ರವರ್ಗದವರು, ರವಿಶಂಕರ್ ಸರ್ ಇದ್ದಾರೆ, ತಬ್ಲನಾನಿ ಸರ್ ಇದ್ದಾರೆ, ಸುಧಾ ಬಲ್ಲವಡೆ ಮ್ಯಾಮ್, ಸ್ವಾತಿ ಮ್ಯಾಮು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವರು ಅಷ್ಟೇ, ಮಿಲನ ಅವರು ಕೂಡ ತುಂಬ, ಅಂದರೆ ಆ ಪಾತ್ರ, ಎರಡು ಪಾತ್ರಗಳ ನಡುವೆ ಏನೆಲ್ಲ ನಡೆಯುತ್ತೆ ಆ್ಯಂಡ್ ಫ್ಯಾಮಿಲಿ ನಡುವೆ ಏನೆಲ್ಲ ನಡೆಯುತ್ತೆ. ಸೊ ಫ್ಯಾಮಿಲಿ ಆಡಿಯನ್ಸಿಗೆ ಒಂದು ಒಳ್ಳೆಯ ಕಾಮಿಡಿ ಎಂಟರ್ಟೈನ್ಮೆಂಟ್ ಕೊಡುವಂಥ ಮತ್ತು ಎಂಡಲ್ಲಿ ಒಂದು ಸ್ವಲ್ಪ ಇಮೋಷ್ನಲ್ ಮಾಡುವಂಥ ಕತೆ. ಸೊ ಎಲ್ಲನೂ ಇದೆ ಈ ಸಿನಿಮಾದಲ್ಲಿ. ಹಾಗಾಗಿ ದಿಸ್ ವಿಲ್ ಬಿ, ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಇಷ್ಟ ಆಗುವಂಥ ಸಿನಿಮಾ ಅಂತೂ ಖಂಡಿತ ಆಗುತ್ತೆ ಅಂತ. ದಿನ ಕಳೆದಂಗೆ ಪೃಥ್ವಿ ಅಂಬರವರು ತುಂಬ ರೊಮ್ಯಾಂಟಿಕ್ ಹೀರೋ ಆಗ್ತಿದ್ದಾರೆ. ಇಲ್ಲ, ಆದಷ್ಟು ಬೇಗ ಬೇರೆ ಬೇರೆ ಪಾತ್ರಗಳನ್ನು ಮಾಡಬೇಕು. ಬಟ್ ಈ ಸಿನಿಮಾದಲ್ಲಿ ಒಂದು ರೀತಿಯಲ್ಲಿ ರೊಮ್ಯಾಂಟಿಕ್ ಹೀರೋ ಅಂತಲೂ ಹೇಳ್ಬೋದು ಈ ಸಿನಿಮಾದಲ್ಲಿ. ಆ್ಯಂಡ್ ತುಂಬ ಕಾಮಿಡಿ ಎಲಿಮೆಂಟ್ಸು ಇದೆ. ಆ್ಯಂಡ್ ಫ್ಯಾಮಿಲಿ ಹೀರೋ ಪರವಾಗಿಲ್ಲ, ಫ್ಯಾಮಿಲಿ ಫಿಲ್ಮು.